ಅವರಿಬ್ಬರದ್ದು 2 ವರ್ಷಗಳ ಪ್ರೀತಿ ಪ್ರೇಮ ಪ್ರಣಯ ಜಾತಿ ಮೀರಿ ಬೆಳೆದಿದ್ದ ಪ್ರೀತಿಗೆ ಸಪ್ತಪದಿ ತುಳಿದು ಮಾಂಗಲ್ಯ ಧಾರಣೆ ಕೂಡ ಆಗಿತ್ತು. ಇನ್ನೇನು ಹೊಸ ಜೀವನ ಪ್ರಾರಂಭಿಸಬೇಕೆಂದುಕೊಂಡಿದ್ದ ಯುವ ಜೋಡಿಗಳ ಕಥೆಯೇ ಬೇರೆ ಆಗಿದೆ. ಮದುವೆಯಾದ ದಿನಕ್ಕೆ ಕೈಕೊಟ್ಟವರ ಪತ್ನಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಅಷ್ಟಕ್ಕೂ ಎಸ್ಕೇಪ್ ಅವರನ್ನ ಕಥೆಯೇನು ಎಲ್ಲಿ ನಡೆದಿರೋದು ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಹೌದು, ಪ್ರೀತಿಸಿ ಮದುವೆ ಆದ ಯುವತಿಗೆ 7 ದಿನಕ್ಕೆ ಗಂಡ ಕೈಕೊಟ್ಟ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ಪುಟ್ಟೂರು ತಾಲೂಕಿನ ಹಟ್ನ ಗ್ರಾಮದ ಚೈತ್ರ ಅದೇ ತಾಲೂಕಿನ ಪರವಗೊಂಡ ಮೂಲದ ನಿಖಿಲ್ ಅನ್ನೋ ಯುವಕನನ್ನ ಕಳೆದ 2 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ಲು. ತುರುವೇಕೆರೆಯ ಮೊಬೈಲ್ ಅಂಗಡಿಯೊಂದರಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದ ಚೈತ್ರಾಗೆ ಅದೇ ಅಂಗಡಿಯಲ್ಲಿ ಫೈನಾನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ ನಿಖಿಲ್ ಜೊತೆ ಪ್ರೇಮಾಂಕುರವಾಗಿತ್ತು. 1 ವರ್ಷದಿಂದ ಇಬ್ಬರು ಸಹ ಎಲ್ಲಾ ಕಡೆ ಸುತ್ತಾಡಿ ಎಂಜಾಯ್ ಮಾಡಿದ್ರು. ಅನ್ಯ ಜಾತಿಯವರಾದರೂ ಸಹ ಪ್ರೇಮ ವಿವಾಹವಾಗಬೇಕೆಂದು ತೀರ್ಮಾನ ಮಾಡಿದ್ರು. ಅದರಂತೆ ಫೆಬ್ರವರಿ 4ರಂದು ಇಬ್ಬರು ಸಹ ದೇವಾಲಯದಲ್ಲಿ ತಾಳಿ ಕಟ್ಟಿ ಮದುವೆಯಾಗಿದ್ರು. ಬಳಿಕ ಫೆಬ್ರವರಿ 7ರಂದು ರಿಜಿಸ್ಟರ್ ಮ್ಯಾರೇಜ್ ಸಹ ಆಗಿದ್ರು. ಅದಾದ್ಮೇಲೆ ನಮ್ಮ 6ನೇ ತಾರೀಕು ನಾವು ದೇವಸ್ಥಾನದಲ್ಲಿ ಹೋಗಿ ಮದುವೆ ಆದ್ವಿ. 7ನೇ ತಾರೀಕು ನಮ್ಮ ಮದುವೆ ರಿಜಿಸ್ಟರ್ ಆಯಿತು. 10ನೇ ತಾರೀಕು ನಮ್ಮ ಮನೆಯವರು ನನ್ನ ತಾಯಿ ನೋಡ್ಕೊಂಡು ಬರ್ತೀನಿ ಹುಷಾರಿಲ್ಲ ಅಂತ ಹೇಳಿ ಹೋದವರು ಮತ್ತೆ ಬರಲಿಲ್ಲ. ಅವ್ರನ್ನ ಹುಡುಕಿ ಅವ್ರನ್ನ ಕಾಣೆಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಫೆಬ್ರವರಿ 17ನೇ ತಾರೀಕು ಕೊಟ್ಟಿದ್ದೆ. ಇಲ್ಲಿಗೆ ಸುಮಾರು 1.5 ತಿಂಗಳಾಯಿತು. ನನ್ನ ಗಂಡ ಇಲ್ಲಿವರೆಗೂ ಬಂದಿಲ್ಲ. ಎಲ್ಲಿದ್ದಾರೆನೂ ಸುಳಿವು ಸಿಗ್ತಿಲ್ಲ. ಎಲ್ಲ ಕಡೆ ಹುಡುಕಿಸ್ತಿದ್ದೀನಿ, ಎಲ್ಲೂ ಇಲ್ಲ. ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಮೊಬೈಲ್ ಅವತ್ತು ಸ್ವಿಚ್ ಆಫ್ ಆಗಿರೋದು, ಇವತ್ತು ಸ್ವಿಚ್ ಆನ್ ಆಗಿಲ್ಲ. ಸ್ವಿಚ್ ಆಫ್ ಅಲ್ಲೇ ಇದೆ. ನಾನು ನನ್ನ ಗಂಡನ ಹುಡುಕ್ತಿದ್ದೀನಿ. ನನ್ನ ಗಂಡ ಬೇಕು ನನಗೆ. ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಯಾರ ಕಡೆಯಿಂದಲೂ ಗೊತ್ತಾಗ್ತಿಲ್ಲ. ಮದುವೆಯಾಗಿ 7ನೇ ದಿವಸ ಸಂಸಾರ ಮಾಡಿದ್ದು. 7 ದಿವಸ ಆದಮೇಲೆ ಅವ್ರ ಪತ್ತೆನೇ ಇಲ್ಲ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಬಂದಿಲ್ಲ. ನನಗೆ ಎಲ್ಲ ಕಡೆಯೂ ಹುಡುಕಿಸಿ ಸಾಕಾಗಿ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಫೈರ್ ಮಾಡಿಸಿ ಕೊನೆ ಕೈ ಕೊಟ್ಕೋಬೇಕು ಅಂತ ನಿರ್ಧಾರ ಮಾಡಿ ಇವತ್ತಿನವರೆಗೂ ಇಲ್ಲೇ ಕಾಯ್ತಿದ್ದೀನಿ. ನನ್ನ ಗಂಡನ ಆದಷ್ಟು ಎಲ್ಲಿದ್ರು ಒಪ್ಪಿಸ್ಕೊಡಿ, ನನ್ನ ಗಂಡ ಬರೋಕ್ಕೋಸ್ಕರ ನಾನು ಕಾಯ್ತಿದ್ದೀನಿ. ಸರ್, ತಾಯಿ ನೋಡ್ಕೊಂಬರ್ತೀನಿ ಅಂತ ಹೇಳಿ ಹೋದರು. ತಾಯಿ ನೋಡ್ಕೊಂಬರ್ತೀನಿ ಅಂತ ಟಿಪ್ಟೂರ್ಗೆ ಹೋದರು. ಅವ್ರ ಮನೆಯಲ್ಲೂ ಟಿಪ್ಟೂರಲ್ಲಿ ಅವ್ರ ಸ್ವಂತ ಊರು ಬಿಟ್ಟು ಪರವಗೊಂಡನಹಳ್ಳಿ ಅಂತ ಹೇಳಿ ಟಿಪ್ಟೂರ್ ಹತ್ರ ಬರುತ್ತೆ. ಇನ್ನು ಚೈತ್ರ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ್ದು ನಿಖಿಲ್ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದ. ಇಬ್ಬರು ಸಹ ಮನೆಯವರಿಗೆ ಗೊತ್ತಾಗದಂತ ಓಡಿ ಹೋಗಿ ಮದುವೆಯಾಗಿದ್ರು. ಈ ವೇಳೆ ಚೈತ್ರ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಸಹ ನೀಡಿದ್ರು. ಮದುವೆ ಬಳಿಕ ಠಾಣೆಗೆ ಬಂದ ಇಬ್ಬರು ಪರಸ್ಪರ ಒಪ್ಪಿ ಮದುವೆಯಾಗಿರುವುದಾಗಿ ಹೇಳಿಕೆ ನೀಡಿ ಬಳಿಕ ರಿಜಿಸ್ಟರ್ ಮದುವೆಯಾಗಿದ್ರು. ಆ ಬಳಿಕ ಮನೆಯಿಂದ ದೂರ ಇದ್ದು ತಿಪಟೂರಿನ ಇಂಡಿಸ್ ಕೆರೆಯಲ್ಲಿ ಬಾಡಿಗೆ ಮನೆ ಮಾಡಿ ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ಫೆಬ್ರವರಿ 10ರಂದು ನಿಖಿಲ್ ತನ್ನ ತಾಯಿಗೆ ಹುಷಾರಿಲ್ಲ, ನೋಡಿಕೊಂಡು ಬರುವುದಾಗಿ ಹೇಳಿ ಮನೆಯಿಂದ ಹೊರಟಿದ್ದಾನೆ. ಬಳಿಕ ಅಂದಿನಿಂದ ಇಂದಿನವರೆಗೂ ವಾಪಸ್ ನಾಪತ್ತೆಯಾಗಿದ್ದಾನೆ ನಿಖಿಲ್. ಫೋನ್ ಸಹ ಸ್ವಿಚ್ ಆಫ್ ಆಗಿದ್ದು. ನಿಖಿಲ್ ತಾಯಿಗೆ ಚೈತ್ರ ಕರೆ ಮಾಡಿ ಕೇಳಿದ್ರು, ನಿಖಿಲ್ ಬಂದಿಲ್ಲ ಅನ್ನೋ ಉತ್ತರ ಸಿಕ್ಕಿದೆ. ಹೋಗಿದ್ದಾರೆ ಸರ್, ಅದರಿಂದ ಅವ್ರು ಬರಬೇಕು, ಸಂಸಾರ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಇಷ್ಟ. ಎಲ್ಲಿ ಸ್ವಲ್ಪ ಹುಡುಕಿಸ್ಕೊಡಿ ಅನ್ನೋದೇ ನಮ್ಮ ಆಸೆ ಸರ್. ಅದರಿಂದ ನಮ್ಗೆ ತುಂಬಾ ಕಷ್ಟ ಇದೆ. ನಮಗೆ ನಾವು ಎಲ್ಲೋದು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಅದರಿಂದ ಅವ್ರಿಗೆ ಅವಳ ದುಃಖ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ನಾವು ತಾಯಿ ತಂದೆ ತುಂಬ ಕೊರಗ್ತಾ ಇದ್ದೀವಿ. ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಹುಡುಗಿ ಗಂಡ ಬಂದು ಚೆನ್ನಾಗಿ ಜೊತೆಲಿದ್ದರೆ ಸಾಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಸರ್. ನನಗೆ ಗೊತ್ತಿಲ್ಲ ಸರ್, ಮೋಸ ಮಾಡಬೇಕು ಅಂತ ಮಾಡೋಗಿದ್ದನೋ ಇಲ್ಲ ನಿಜ ಪ್ರೀತಿಸಿದನೋ ನನಗೇನು ಗೊತ್ತಾಗ್ತಿಲ್ಲ ಸರ್. ಇವಾಗ 1 ತಿಂಗಳಾದರೂ ಬಂದಿಲ್ಲ. ಫೆಬ್ರವರಿ 4ನೇ ತಾರೀಕು ಸರ್, ನಮಗೆ ಗೊತ್ತಿರಲಿಲ್ಲ. ಏನು ಗೊತ್ತಿರಲಿಲ್ಲ ನಮಗೆ. ನಮ್ಮ ಮನೇಲಿ ಏನು ಹೇಳಿಲ್ಲ. ಒಬ್ಬಳೆ ಮಗಳು ಹೋಗ್ತಾ ಇದ್ದು ಸರ್, ಇಲ್ಲ ಬರ್ತಾ ಇದ್ದು ಹೋಗ್ತಾ ಇದ್ದು ಸರ್. ಇನ್ನಾರು ಬರ್ತಾ ಇದ್ರು, ನೋಡ್ತಾ ಇದ್ದು, ಬಂದು ಹೋಗ್ತಾ ಇದ್ದು. ಈ ವರ್ಷ ಮಾಡಬೇಕು ಅಂತ ನಾವು ಎಲ್ಲ ಪ್ರಯತ್ನ ಮಾಡ್ಕೊಂಡಿದ್ದು. ಬರಲಿ, ಗಂಡುಗಳು ಒಳ್ಳೆ ಬಂದಾಗ ನೋಡೋಣ ಅಂತ ನಾವು ಇದು ಮಾಡ್ತಾ ಇದ್ದು, ವೇಟ್ ಮಾಡ್ತಾ ಇದ್ದು. ಅಷ್ಟೊತ್ತಿಗೆ ಈ ಹುಡುಗ ಮದುವೆ ಆಗಿದೆ ಅಂತ ಹೇಳಿ ಯಾರೋ ಬೇರೆಯವ್ರು ನಮಗೆ ಫೋನ್ ಮಾಡಿ ಹೇಳಿದ್ರು ಸರ್. ಅಷ್ಟೇ ಗೊತ್ತಿರೋದು ನಮಗೆ. ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಆಗಿದೆ ಅಂತ. ಮದುವೆ ಆಗಿ ಎಷ್ಟು ಅದೇ ಅವ್ರು ಅಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಸರ್, ನಮ್ಮ ಮನೆಗೇನು ಬಂದಿರಲಿಲ್ಲ. ತುರುವೇಕೆರೆಯಲ್ಲಿ ಮೊಬೈಲ್ ಅಂಗಡಿಲಿ ಇದ್ರು, ಮೊಬೈಲ್ ಅಂಗಡಿಲಿ ಏನೋ ಅಕೌಂಟ್ ಏನೋ ನೋಡ್ಕೊಂಡಿದ್ರು. ನಾವು ಮೊಬೈಲ್ ಅಂಗಡಿ ಅಲ್ಲಿ ಎಲ್ಲ ಹೋಗಿರಲಿಲ್ಲ ಸರ್. ನಾನು ಅಕೌಂಟ್ ಏನೋ ನೋಡ್ಕೊಂಡಿದ್ದಾರೆ ಅಂತ ಅಂತಂದ್ರೆ ಮೊಬೈಲ್ ಅಂಗಡಿಗೆ ಹೋಗ್ತಾ ಇದ್ರು, ಹೇಳ್ಕೊಂಡಿರ್ಲಿಲ್ಲ, ಏನು ಹೇಳ್ಕೊಂಡಿರ್ಲಿಲ್ಲ. ಮನೆ
ಯಾರು ಗೊತ್ತಿರಲಿಲ್ಲ. ಇಲ್ಲ ಸರ್ ಬಂದಿಲ್ಲ, ಎಂದು ಬಂದಿಲ್ಲ, ಹುಡುಗನು ನಾನು ನೋಡಿರಲಿಲ್ಲ ಎಂದುವೆ. ಮದುವೆ ಆದ್ಮೇಲೆ ಗೊತ್ತಾಗಿದೆ ಸರ್ ನಮ್ಗೆ. ನಿಖಿಲ್ ಕಾಣೆಯಿಂದ ಕಂಗಾಲಾದ ಚೈತ್ರಾ ಕೆಬ್ಬನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ನಿಖಿಲ್ ಬಗ್ಗೆ ವಿಚಾರಿಸಲು ಹೋದ ಚೈತ್ರಾಗೆ ಬಸವರಾಜಪ್ಪ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಾಗಿ ಚೈತ್ರಾ ಆರೋಪಿಸಿದ್ದಾರೆ. ಸದ್ಯ ಕೆಬ್ಬನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಗಂಡನ ಹುಡುಕಾಟದಲ್ಲಿರೋ ಚೈತ್ರಾ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಮದುವೆಯಾಗಿ 7 ದಿನಕ್ಕೆ ಗಂಡ ಮೋಸ ಮಾಡಿ ಹೋಗಿದ್ದು ನಿಜಕ್ಕೂ ದುರಂತವೇ ಸರಿ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.